ಕೆಲವರು ಕನಸು ಕಾಣ್ತಾನೆ ಇರ್ತಾರೆ, ಇನ್ನು ಕೆಲವರು ಬೆಳಗ್ಗೆ ಎದ್ದು ಅದನ್ನು ನನಸು ಮಾಡ್ಕೊಳ್ಳೋತ್ತ ಸತತ ಪರಿಶ್ರಮ ಪಡ್ತಾರೆ. ನೀನು ಅಂಥವ್ರ ಸಾಲಲ್ಲಿ ನಿಲ್ಲಬೇಕು. ನಿನ್ನ ಜೀವನ ಜಗತ್ತಿಗೆ ನೀನು ಕೊಡುವಂತಹ ಸಂದೇಶವಾಗಬೇಕು. ಕಷ್ಟ ಪಡದೆ ಹೇಗೆ ಪ್ರತಿಫಲ ಸಿಗಲ್ವೋ ಹಾಗೆ ಶ್ರಮ ಪಡದೆ ಸಾಧಿಸೋಕ್ಕಾಗಲ್ಲ. ಸುಲಭದ ಕೆಲಸಕ್ಕೆ ಜಗತ್ತೇ ನಿಂತಿದೆ, ಆದರೆ ಸವಾಲಿನ ಕೆಲಸಕ್ಕೆ ಹೆಗಲು ಕೊಡೋವನಿಗಾಗಿ ಇತಿಹಾಸ ಕಾಯ್ತಾ ಇರುತ್ತೆ. ನಿನ್ನ ಸೋಲಿಗೆ ಕಾರಣ ಏನು ಗೊತ್ತಾ? ಆಲಸ್ಯ. ನಿನ್ನ ಆಲಸ್ಯತನವೇ ನಿನ್ನ ಸೋಲಿಗೆ ಪ್ರಮುಖ ಕಾರಣ ಆಗ್ತಾ ಇದೆ. ನೀನು ಶರಣಾಗ್ತಾ ಇರೋದು ಯಾರಿಗೆ ಗೊತ್ತಾ? ನಿನ್ನವರ ಮುಂದೆ, ನಿನ್ನ ಸಂಬಂಧಿಕರ ಮುಂದೆ, ನಿನ್ನ ಎದುರಾಳಿಗಳ ಮುಂದೆ, ನಿನ್ನ ಬಂಧುಗಳ ಮುಂದೆ. ಯಾವತ್ತೂ ನೀನು ನಿನ್ನ ಕೆಲಸನ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಮುಂದಕ್ಕೆ ಆಗ್ತಾ ಇದೆಯಲ್ಲ, ಅದೇ ನಿನ್ನ ಸೋಲಿಗೆ ಪ್ರಮುಖ ಕಾರಣ. ದಾರಿ ಇಲ್ಲ ಅಂತ ನಡೆಯೋದನ್ನೇ ನಿಲ್ಲಿಸಬಾರ್ದು. ನೀನು ನಡೆದಿದ್ದೇ ದಾರಿಯಾಗಬೇಕು. ಆ ದಾರಿ ನಿನ್ನ ಬದುಕಿಗೆ ದಾರಿದೀಪವಾಗೋದಲ್ಲದೆ ನಾಲ್ಕು ಜನರಿಗೆ ದಾರಿದೀಪ ಆಗಬೇಕು. ಒಂದು ವೇಳೆ ನೀನು ಶರಣಾದರೆ ಮುಂದೆ ನೀನು ಏನೇ ಮಾಡಿದರೂ ನಿನಗೆ ಬೆಲೆ ಇರಲ್ಲ. ಯಾರಿಗೆ ನೀನು ಏನು ಅಂತ ಅರ್ಥ ಮಾಡಿಸೋ ಪ್ರಯತ್ನ ಕೂಡ ನೀನು ಮಾಡಬೇಡ. ಹಾಗೊಂದು ವೇಳೆ ಮಾಡಿದರೂ ಅದು ವ್ಯರ್ಥನೇ. ನಿನ್ನನ್ನು ಪ್ರೀತಿಸೋರಿಗೆ ನೀನು ಏನಂತ ಗೊತ್ತಿರುತ್ತೆ. ನಿನ್ನ ಜೀವನದಲ್ಲಿ ಕಳೆದು ಹೋದ ಒಳ್ಳೆ ಸಮಯ ನೆನಪಾಗಿ ಉಳಿಯುತ್ತೆ, ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗಿ ಉಳಿಯುತ್ತೆ. ಮೈ ಡಿಯರ್ ಫ್ರೆಂಡ್, ಸಾಧ್ಯವೇ ಇಲ್ಲ ಅಂದ್ಕೊಂಡ್ರೆ ಈ ಜಗತ್ತಿನಲ್ಲಿ ನೀನು ಏನೂ ಸಾಧಿಸೋಕ್ಕಾಗಲ್ಲ. ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿಯಾಗತ್ತೆ, ಹುಳಿಯ ಸಹವಾಸ ಮಾಡಿ ಹಾಲು ಒಡೆದೋಗುತ್ತೆ. ಅದೇ ರೀತಿ ನಿನ್ನ ಬದುಕು ಕೂಡ, ನೀನು ಒಳ್ಳೆಯವ್ರ ಸಹವಾಸ ಮಾಡಿದರೆ ನಿನ್ನ ಜೀವನ ಸಂತೋಷಮಯವಾಗುತ್ತೆ, ಕೆಟ್ಟವರ ಸಹವಾಸ ಮಾಡಿದರೆ ನಿನ್ನ ಜೀವನ ಹಾಳಾಗೋಗುತ್ತೆ. ದೇವರು ನಿನಗೆ ವರವನ್ನು ಕೊಡೋದಿಲ್ಲ, ಶಾಪವನ್ನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾ ಇರ್ತಾನೆ. ಅವುಗಳನ್ನು ವರವೋ ಅಥವಾ ಶಾಪವೋ ಆಗಿ ಪರಿವರ್ತಿಸೋದು ನಿನ್ನ ಕೈಯಲ್ಲೇ ಇದೆ. ಎದ್ದೇಳು, ಆಲಸ್ಯತನವನ್ನು ಬಿಡು, ನಿನ್ನ ತಲೆಯಿಂದ ಎಲ್ಲವನ್ನು ತೆಗೆದುಹಾಕ್ಬಿಡು. ಕಾಯ್ತಾ ಕೂರೋದ್ರಿಂದ ಸಮಯ ಹಾಳಾಗುತ್ತೆ ವಿನಃ ನಿನ್ನ ಬದುಕು ಬದಲಾಗಲ್ಲ. ಕಲ್ಲಿಗೆ ಸುಂದರ ಆಕಾರ ಬರಬೇಕಾದ್ರೆ ಅದಕ್ಕೆ ಉಳಿಯ ಪೆಟ್ಟು ಬೀಳಲೇಬೇಕು. ಅದೇ ತರಹ ನಿನ್ನ ಬದುಕು ಸುಂದರ ಆಗಬೇಕಾದ್ರೆ ಕಷ್ಟ ಸುಖ ನೋವು ನಲಿವು ಸಂಕಷ್ಟಗಳನ್ನು ನೀನು ಎದುರಿಸಲೇಬೇಕು. ಆಗ ಮಾತ್ರ ನಿನ್ನ ಬದುಕಲ್ಲಿ ಸಂತೋಷ ಮೂಡುತ್ತೆ. ಕೊನೆಗೊಂದು ಮಾತು ಹೇಳ್ತೀನಿ, ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವತ್ತೂ ಇದ್ದೇ ಇರುತ್ತೆ, ಆದರೆ ನಿನ್ನೆ ಎಂಬುದರಲ್ಲಿ ನೀನು ಕಳೆದು ಹೋಗಬಾರ್ದಷ್ಟೇ. ಈ ಜೀವನ ಪ್ರತಿ ಕ್ಷಣವು ಮೃದುತನದಿಂದ ಇರೋದಿಲ್ಲ. ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಈ ಜೀವನ ಬೇಗ ಅರ್ಥ ಆಗುತ್ತೆ. ಜಗತ್ತು ಬದಲಾಗಲಿ ಎಂದು ಆಶಿಸೋದು ತಪ್ಪಲ್ಲ, ಆದರೆ ಅದಕ್ಕಾಗಿ ಕಾಯ್ತಾ ಕೂರೋದು ಮಹಾಮೂರ್ಖತನ. ಮೈ ಡಿಯರ್ ಫ್ರೆಂಡ್, ಬದಲಾವಣೆ ಅನ್ನೋದು ನಿನ್ನಿಂದಲೇ ಆರಂಭ ಆಗಬೇಕು. ಇಂತಹ ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ ಎಲ್ರಿಗೂ, ಒಳ್ಳೆಯದಾಗಲಿ.